ಬಹುಶಃ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂಭವಿಸಿದ ಕೆಟ್ಟ ಘಟನೆಗಳಲ್ಲಿ ಕನ್ನಡಿಗರನ್ನು ಕಾಡಿದ ಅತ್ಯಂತ ನೋವಿನ ಸಂಗತಿ ಎಂದರೆ ಅದು ಚಿರು ಸರ್ಜಾ ಅವರ ಸಾವು ಚಿರು ಅವರ ಅಭಿಮಾನಿಗಳಾಗಿರಲಿ ಅಥವಾ ಬೇರೆಯಾರೇ ಆಗಿರಲಿ ಇನ್ನೂ ಕೂಡ ಅವರ ಸಾವಿನ ನೋವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇನ್ನು ಆ ಕುಟುಂಬ ಹೇಗೆ ತಾನೆ ಆ ಸಾವಿನ ನೋವನ್ನು ತಡೆದುಕೊಳ್ಳಬೇಕು ಅದರಲ್ಲೂ ಗರ್ಭಿಣಿಯಾಗಿದ್ದ ಮೇಘನರಾಜ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಆ ಧ್ರುವ ಸರ್ಜಾ ಅವರ ನೋವು ಯಾರಿಗೂ ಬೇಡ ಮೇಘನ ರಾಜ್ ಅವರಿಗೆ ಇನ್ನೆರಡು ವಾರಗಳಲ್ಲಿ ಡೆಲಿವರಿ ಆಗುತ್ತೆ ಮನೆಗೆ ಪುಟ್ಟ ಚಿರುವಿನ ಆಗಮನವಾಗುತ್ತೆ ಅಂತ ಕನಸು ಕಂಡಿದ್ದ ಕುಟುಂಬಕ್ಕೆ ಇದೀಗ ಮತ್ತೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಬಂದಿದೆ ಏನಿದು ಸುದ್ದಿ ಅಂತ ಗೊತ್ತಾದರೆ ನಿಮಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ ಹಾಗಾದರೆ ಏನಿದು ನೋಡೋಣ ಬನ್ನಿ ನೋಡುವ ಮುನ್ನ ಗರ್ಭಿಣಿ ಮೇಘನಾ ಅವರಿಗೆ ಒಳ್ಳೆಯದಾಗಲಿ ಅಂತ ನೀವು ಕೂಡ ಅನ್ನೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನು ನಮ್ಮ ಮಯೂರ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಮೇಲೆ ಪ್ರೆಸ್ ಮಾಡಿ ಹೌದು ಒಂದು ವಾರದ ಹಿಂದೆ ಮೇಘನಾ ರಾಜ್ ಅವರ ಮನೆಗೆ ಹಿರಿಯ ನಟಿಯರ ದಂಡೆ ಬಂದಿತ್ತು ಮಾಳವಿಕಾ ಸುಧಾರಾಣಿ ಶ್ರುತಿ ಸೇರಿದಂತೆ ಹಿರಿಯ ನಟಿಯರು ಅವರ ಮನೆಗೆ ಬಂದು ಅವರನ್ನು ನೋಡಿಕೊಂಡು ಹೋಗಿದ್ದರು ಹಿರಿಯ ನಟಿಯರು ಬಂದು ಹೋದ ಬೆನ್ನಲ್ಲೇ ಮೇಘನಾರಾಜವರಿಗೆ ರಾಜ್ ಹೆರಿಗೆಯಾಗಿದೆ ಗಂಡು ಮಗು ಹುಟ್ಟಿದೆ ಎನ್ನುವ ಕಾರಣಕ್ಕೆ ಗಾಸಿಪ್ಗಳು ಶುರುವಾದವು ಮೇಘನ ಅವರಿಗೆ ಗಂಡು ಮಗುವೆ ಹುಟ್ಟಲಿ ಅದು ಚಿರುಸರ್ಜಾ ಪ್ರತಿರೂಪ ಆಗಿರಲಿ ಅಂತ ಎಲ್ಲ ಕನ್ನಡಿಗರು ಬಯಸುತ್ತಿದ್ದಾರೆ ಈ ಕಾರಣದಿಂದ ಗಾಸಿಪ್ ಹುಟ್ಟಿರಬಹುದು ಮೇಘನಾ ಅವರಿಗೆ ಗಂಡು ಮಗು ಹುಟ್ಟಿದೆ ಎನ್ನುವುದು ನಿಜ ಸುದ್ದಿಯಲ್ಲ ಇದುವರೆಗೂ ಹೆರಿಗೆಯಾಗಿಲ್ಲ ಡಾಕ್ಟರ್ಗಳು ಕೊಟ್ಟಿರುವ ಡೇಟ್ ಪ್ರಕಾರ ಅಕ್ಟೋಬರ್ ಮೊದಲ ಅಥವಾ ಎರಡನೇ ವಾರದಲ್ಲಿ ಹೆರಿಗೆಯಾಗಲಿದೆ ಚಿರು ಮೇಲಿನ ಆರೋಪದಿಂದ ಸಿಕ್ಕಾಪಟ್ಟೆ ನೊಂದಿದ್ದ ಮೇಘನಾ ಅವರನ್ನು ನೋಡಿಕೊಂಡು ಅವರಿಗೆ ಧೈರ್ಯ ಹೇಳಲು ಹಿರಿಯ ನಟಿಯರು ಬಂದಿದ್ದರು ಆದರೆ ಅದು ಬೇರೆ ಗಾಸಿಪ್ಗೆ ಕಾರಣವಾಯಿತು ತಮಗೆ ಮಗುವಾಗಿದೆ ಎನ್ನುವ ಸುದ್ದಿಗೆ ಮಾತನಾಡಿದ ಮೇಘನಾ ಅವರು ಈ ಸುದ್ದಿಯಿಂದ ನನಗೆ ಬೇಜಾರಾಗಿದ್ದು ನಿಜ ಆದರೆ ಅಭಿಮಾನಿಗಳು ಕೇಳಿಕೊಳ್ಳುತ್ತಿರುವಂತೆ ಆಗಲಿ ಅಭಿಮಾನಿಗಳ ಇಚ್ಛೆಯಂತೆ ಗಂಡು ಮಗು ಹುಟ್ಟಲಿ ಎಂದು ಬಯಸಿದ್ದಾರೆ ಇದರಲ್ಲಿ ತಪ್ಪಿಲ್ಲ ಆದರೆ ಗಂಡು ಮಗುವಾಗಲಿ ಹೆಣ್ಣು ಮಗುವಾಗಲಿ ಆದರೆ ಆರೋಗ್ಯವಾಗಿ ಹುಟ್ಟಲಿ ಅದಷ್ಟೇ ನಮಗೆ ಬೇಕಿರುವುದು ಅಂತ ಮೇಘನಾ ಅವರು ಹೇಳಿದ್ದಾರೆ ಮೇಘನಾ ಅವರಿಗೆ ಈಗಾಗಲೇ ಆಗಿದೆ ಎನ್ನುವುದು ಸುಳ್ಳು ಸುದ್ದಿ ಇರಬಹುದು ಆದರೆ ಅಭಿಮಾನಿಗಳ ಆಸೆಯಂತೆ ಸುಳ್ಳು ಸುದ್ದಿ ನಿಜವಾಗಲಿ ಮೇಘನಾ ಅವರಿಗೆ ಗಂಡು ಮಗು ಹುಟ್ಟಲಿ ಅದು ಚಿರುಸರ್ಜಾ ಪ್ರತಿರೂಪವಾಗಿರಲಿ ಅಲ್ವಾ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ